ಹಾಯ್ ಫ್ರೆಂಡ್, ಶಾಲಿನಿ ಚಾನಲ್. ಯಾರೆಲ್ಲ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಬೆಲೆ ಕೊತ್ತು ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಬೆಂಗನ್ ಗೊಜ್ಜು ಯಾವ ಥರ ಮಾಡೋದಂತ ತೋರಿಸ್ಕೊಡ್ತೀನಿ. ಬದನೆಕಾಯಿ ಗೊಜ್ಜು ಯಾವ ಥರ ಮಾಡೋದಂತ ತೋರಿಸ್ಕೊಡ್ತೀನಿ. ತುಂಬ ಸುಲಭವಾಗಿ, ಈಸಿಯಾಗಿ ಮಾಡ್ಕೋಬೋದು, ರುಚಿಕರ ಆಗಿ ಮಾಡ್ಕೋಬೋದು. ಬನ್ನಿ ಫ್ರೆಂಡ್ಸ್, ಇಲ್ಲಿ ಒಂದು ಬದನೆಕಾಯಿ ತೊಗೊಂಡಿದ್ದೀನಿ ನಾನು, ಇಲ್ಲಿ ಕಡೆ ಬದನೆಕಾಯಿ ತೊಗೊಂಡಿದ್ದೀನಿ, ತೊಳೆದಿಟ್ಕೊಂಡಿದ್ದೀನಿ. ಇದನ್ನು ಸೈಡಿಗೆ ನಾನು ಇಲ್ಲಿ ಕಟ್ ಮಾಡ್ಕೊಡ್ತೀನಿ ನೋಡಿ. ಇದನ್ನು ಎತ್ತಿವಿ, ಇದು ಮಾಡ್ತೀನಿ, ದಪ್ಪಾಗಿ ರೌಂಡಾಗಿ ಕಟ್ ಮಾಡ್ಕೋಬೇಕು ಈ ಥರ ನೋಡಿ. ದಪ್ಪ ದಪ್ಪ ಪೀಸು, ತೆಳ್ಳಗೆ ಮಾಡ್ಕೋಬಾರ್ದು. ಒಂದು 1 ಇಂಚ್, ಅರ್ಧ ಇಂಚಷ್ಟು ದಪ್ಪ ಇದ್ದರೆ ಸಾಕು ನೋಡಿ, ಇಷ್ಟು ದಪ್ಪ ಇದ್ದರೆ. ಸ್ಕಿನ್ ತೆಗಿಬಾರ್ದು ನೋಡಿ, ಈ ಕಟ್ ಮಾಡ್ಕೊಂಡಿದ್ದೀನಿ. ಈಗ ನಾನೀಗ ಸ್ವಲ್ಪ ಉಪ್ಪು ಹಾಕೊಳ್ತೀನಿ, ರುಚಿ ತಕ್ಕ ಉಪ್ಪು ಹಾಕೋಬೇಕು ಇದಕ್ಕೆ. ಈಗ ಇದಕ್ಕೆ ಉಪ್ಪು ಹಾಕೊಂಡ ನಂತರ ಖಾರದ ಹುಡಿ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ನಾನು, ಚಿಲ್ಲಿ ಪೌಡ್ರು ನೋಡಿ. ಈಗ ಇದಕ್ಕೆ ಅರಶಿನ ಹಿಟ್ಟು ಹಾಕೊಳ್ತಾ ಇದ್ದೀನಿ, ಸ್ವಲ್ಪ ಅರಶಿನ ಹಿಟ್ಟು. ಈಗ ಇದನ್ನು ಹಾಕಿ ನಂತರ ಕೈಯಲ್ಲಿ ನಾವು ಒಂದೊಂದೇ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಈ ಥರ ನೀರು ಹಾಕೋಬಾರ್ದು ಫ್ರೆಂಡ್ಸ್ ನೋಡಿ. ಎಲ್ಲ ಮಾಡ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ. ಈಗ ಒಂದು ಇದು ಸೈಡಿಗೆ ಇಟ್ಟಿತ್ಕೊಳ್ತೀನಿ, ಸೈಡ್ ಇಟ್ಕೊಂಡಿದ್ದೀನಿ. ಒಂದು ಅನಿಯನ್ಸ್ ತೊಗೊಂಡಿದ್ದೀನಿ, ಅನಿಯನ್ಸ್ ಎರಡು ಭಾಗ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈಗ ಒಂದು ಭಾಗದಲ್ಲಿ ಉದ್ದಕ್ಕಾಗಿ ನಾವು ಕಟ್ ಮಾಡ್ಕೊಳ್ತೀನಿ ಈ ಥರ ತೆಳ್ಳಗಾಗಿ. ನಾವು ನೀರುಳ್ಳಿ ಬಜ್ಜಿಗೆ ಯಾವ ಥರ ಹಚ್ಕೊಳ್ತೇವೆ ಅದೇ ಥರ ಉದ್ದಕ್ಕಾಗಿ ಕಟ್ ಮಾಡ್ಕೋಬೇಕು ನೋಡಿ. ನೋಡಿ ಉದ್ದಕ್ಕಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ನೋಡಿ. ಈ ನೀರುಳ್ಳಿಯನ್ನು ಎರಡು ಭಾಗ ಮಾಡ್ಕೊಳ್ತೀನಿ ನೋಡಿ. ಈಗ ಇದು ತೆಳ್ಳಗೆ ಹಚ್ಕೋಬೇಕು, ಎರಡು ಭಾಗ ಮಾಡಿ ಇದು ಉದ್ದಕ್ಕಾಗಿ ಹಚ್ಕೊಂಡಿದ್ದೀನಿ. ಇದು ಎರಡು ಭಾಗ ಮಾಡಿ. ಇಲ್ಲಿ 3 ರಿಂದ 4 ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಒಂದು 3 ರಿಂದ 5 ಒಣಮೆಣಸು ತಗೊಂಡಿದ್ದೀನಿ. ಖಾರ ಇದ್ದರೆ 3ೇ ಹಾಕ್ಕೊಳ್ಳಿ, ಖಾರ ಕಡಿಮೆ ಇದ್ದರೆ ಜಾಸ್ತಿ ಸ್ವಲ್ಪ ಹಾಕ್ಕೊಳ್ಳಿ. ಒಂದು ಸಣ್ಣ ಒಂದಿದು ಒಂದು ಹುಳಸಿ ಹಣ್ಣು ತಗೊಂಡಿದ್ದೀನಿ, ಸ್ವಲ್ಪ ಹುಳಸಿ ಹಣ್ಣು ತಗೊಂಡಿದ್ದೀನಿ ಇಷ್ಟೇ. ಕೊತ್ತಂಬರಿ ಸೊಪ್ಪು ಬರೀ ಕಟ್ ಮಾಡ್ಕೊಂಡು, ಬೆಂಗನ್ ನಾನು ಬದನೆಕಾಯಿ ಬೆಂಗನ್ ಕಟ್ ಮಾಡ್ಕೊಂಡಿದ್ನಲ್ಲ ಫ್ರೆಂಡ್ಸ್, ಮಸಾಲೆಲ್ಲ ಹಾಕಿಟ್ಟಿದೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಅಲ್ಲ. ಫ್ರೈನ್ ಪ್ಯಾನ್ ಕಾಯ್ದಿದೆ, ಈಗ ಇದನ್ನು ಫ್ರೈ ಮಾಡ್ಕೋಬೇಕು ನಾವು. ಗೋಲ್ಡನ್ ಕಲರ್ ಬರೋದಕ್ಕೂ ನಾವು ಫ್ರೈ ಮಾಡ್ಕೋಬೇಕು. ಸಣ್ಣ ಮಾಡ್ಕೊಳ್ತೀನಿ ನೋಡಿ, ನಾನು ಎಣ್ಣೆ ಜಾಸ್ತಿ ಹಾಕಿಲ್ಲ. ಎರಡು ಸೈಡ್ ಫ್ರೈ ಮಾಡ್ತೀನಿ ಚೆನ್ನಾಗಿ, ಬೇಯಬೇಕು ಹೌದಲ್ಲ ನೋಡಿ ಫ್ರೆಂಡ್ಸ್. ಇಷ್ಟಾಗಿದೆ ಕಲರ್ ನೋಡಿ, ಇಷ್ಟು ಎರಡು ಸೈಡ್ ಬ್ರೌನ್ ಕಲರ್ ಆಗಿದೆ ನೋಡಿ ನೋಡಿ. ಅದನ್ನು ಜಾಸ್ತಿ ಎಣ್ಣೆ ಹಾಕ್ಕೊಂಡಿಲ್ಲ, ಸ್ವಲ್ಪ ಎಣ್ಣೆ ಹಾಕಿದೆ, ಅದನ್ನು ಎಣ್ಣೆಗೆಲ್ಲ ಬಿಟ್ಕೊಳ್ತಿದೆ. ಈಗ ಎತ್ತಿ ಒಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ತೀನಿ ನಾನು ನೋಡಿ ನೋಡಿ, ಎಲ್ಲ ತಿನ್ನಿಟ್ಕೊಳ್ತೀನಿ. ಎಲ್ಲ ಫ್ರೈ ಮಾಡಿ ಸಿಗ್ತೀನಿ, ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನಾನು ಒಣಮೆಣಸು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ನೋಡಿ, ಇದೇ ಎಣ್ಣೆಯಲ್ಲಿ. ಕಲರ್ ಬರಬೇಕು, ಸ್ವಲ್ಪ ಬ್ರೌನ್ ಕಲರ್ ಬರಬೇಕು. ಫ್ರೈ ಮಾಡ್ಕರ್ ಬಂದಿದೆ, ತೆಗೆದಿಟ್ಕೊಂಡಿದ್ದೀನಿ ನಾನು ಜಾಸ್ತಿ ನೋಡಿ. ಈಗ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಇದ್ರೊಟ್ಟಿಗೆ,
ಬೆಳ್ಳುಳ್ಳಿ ಬ್ರೌನ್ ಕಲರ್ ಬರೋದು ಫ್ರೈ ಮಾಡ್ಕೋಬೇಕು. ಬೆಳ್ಳುಳ್ಳಿ ಇಷ್ಟ ಆಗಿದೆ. ನಾನು ಇಲ್ಲಿ ಉದ್ದಕ್ಕಾಗಿ ಆನಿಯನ್ ಸ್ಪಿಟ್ ಮಾಡ್ಕೊಡಿದ್ನಲ್ಲ ಫ್ರೆಂಡ್, ಅದನ್ನು ಹಾಕೋತೀನಿ ನೋಡಿ. ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗಬೇಕಂತ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಇಲ್ಲಿ ಬೆಳ್ಳುಳ್ಳಿ ತೊಗೊಂಡಿದ್ನಲ್ಲ, ಇದನ್ನು ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಕೈಯಲ್ಲಿ ಕೂಡ ಮ್ಯಾಶ್ ಮಾಡ್ಕೋಬೋದು, ಬಿಸಿ ಇದೆ ನೋಡಿ. ಫೋಕ್ ಸಹಾಯದಿಂದ ಮ್ಯಾಶ್ ಮಾಡ್ಕೋಬೋದು ನೋಡಿ. ಇದು ಒಣ ಮೆಣಸು, ಸ್ವಲ್ಪ ಕೈಯಲ್ಲಿ ಮ್ಯಾಶ್ ಮಾಡ್ಕೋಬೇಕು, ತುಂಡು ಮಾಡ್ಕೋಬೇಕಾಗ್ತದೆ ನೋಡಿ. ಈ ಥರ ಇಲ್ಲಿ ನಾಲ್ಕು ಒಣಮೆಣಸು, ಮೂರನ್ನು ನಾಲ್ಕಿನ ಒಣಮೆಣಸು ತಗೊಂಡಿದ್ದೆಲ್ಲ ಫ್ರೆಂಡ್ಸ್, ಅದನ್ನು ಫ್ರೈ ಮಾಡ್ಕೋಬೇಕಾಗ್ತದೆ. ಫ್ರೈ ಮಾಡ್ಕೊಂಡಿದ್ದೆ ನಾನು, ಅದನ್ನು ಇದಕ್ಕೆ ಮ್ಯಾಶ್ ಮಾಡ್ಕೊಡ್ತಿದ್ದೀನಿ. ಇಲ್ಲಿ ಸ್ವಲ್ಪ ಹಸಿ ಆನಿಯನ್ಸ್ ಇಟ್ಕೊಂಡಿದ್ದೆಲ್ಲ, ಇದು ಹುಳಿ ನೋಡಿ, ಇದರಲ್ಲೇ ಹಾಕ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಹಸಿ ಆನಿಯನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ, ಉಳ್ಳಾಗಡ್ಡಿ ಕಟ್ ಮಾಡಿದ್ದು. ಇದನ್ನು ಕೂಡ ಇದಕ್ಕೆ ಹಾಕಿ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈಗ ಇದಕ್ಕೆ ಉಪ್ಪು ಕೂಡ ಹಾಕ್ಕೋಬೇಕಾಗ್ತದೆ. ಉಪ್ಪು ನಾನು ಫ್ರೈ ಮಾಡುವಾಗ ಹಾಕಿದ್ದೀನಿ, ಇನ್ನು ನೋಡ್ಕೊಂಡು ನೀವು ಹಾಕೋಬಹುದು ಉಪ್ಪು. ಈಗ ಇದಕ್ಕೆ ನಾನು ಉಪ್ಪು ಹಾಕೊಳ್ತಾ ಇದ್ದೀನಿ ನೋಡಿ, ಇಲ್ಲಿ ಇದ್ರ ಮೇಲೆ ಹಾಕ್ತಾ ಇದ್ದೀನಿ ಉಪ್ಪು. ಈಗ ಇದು ಸ್ಕಿನ್ ಉಂಟಲ್ಲ, ಇದು ಬೆಂಗಂದು, ಇದನ್ನು ತಿಕ್ಕೋಬೇಕು ನಾವು. ಸ್ಕಿನ್ ಹಾಕಬಾರ್ದು. ಎಲ್ಲ ಸ್ಕಿನ್ ತಿಕ್ಕೊಂಡಿದ್ದೀನಿ, ಇಂತ ನೋಡಿ ಇದಕ್ಕೆ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಹಾಕೊಂಡು ನೋಡಿ, ಫೋರ್ಕಿಂದ ಕೂಡ ಮ್ಯಾಶ್ ಮಾಡ್ಕೋಬಹುದು, ಕೈಯಿಂದ ಕೂಡ ಮ್ಯಾಶ್ ಮಾಡ್ಬೋದು, ಹಾಗೇನಿಲ್ಲ. ಈಗ ನಾನು ಇಲ್ಲಿ ಫ್ರೈ ಮಾಡಿದ ಆನಿಯನ್ಸ್ ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಕಟ್ ಮಾಡಿದ್ದು ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ಇಡ್ಕೆಯ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕೋಬೇಕಾಗ್ತದೆ. ಇಷ್ಟೇ ಫ್ರೆಂಡ್ಸು, ಮತ್ತೇನು ಹಾಕಲಿಕ್ಕಿಲ್ಲ ನೋಡಿ. ಇದು ರೆಡಿಯಾಗಿದೆ. ಈಗ ನಾವು ಗಂಜಿ ಒಟ್ಟಿಗೆ ಸರ್ವ್ ಮಾಡ್ಬೋದು ಗೊಜ್ಜು. ತುಂಬ ಚೆನ್ನಾಗಿ ಟೇಸ್ಟ್ ಕೊಡ್ತದೆ ಈ ಥರ ಮಾಡಿ ನೋಡಿ ಒಂದ್ಸಲ. ಗೊಜ್ಜು ರೆಡಿಯಾಗಿದೆ, ಬೆಂಗನ್ ಗೊಜ್ಜು. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೆಲೆ ಕೊಟ್ಟು ಮರಿಬೇಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಕ್ಕೋಣ. ಧನ್ಯವಾದಗಳು.